ಇದು ಕನ್ನಡ ಟಿವಿಯ ಸುದ್ದಿ ಸಾರ. ನಾನು ಕಾವ್ಯ ಹೆಗಡೆ. ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನ ನಿಮಗೆ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ. ಇದೀಗ ಸುದ್ದಿಗಳ ವಿವರಗಳು. ಕೇಂದ್ರ ಸರ್ಕಾರ ವಿದ್ಯುತ್ ವಿತರಣಾ ಕಂಪನಿಯನ್ನ ಖಾಸಗೀಕರಣ ವಿರೋಧಿಸಿ ಲಿಂಗಸೂಗೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ವಿರೋಧಿ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರು ಹಾಗೂ ಅಧಿಕಾರಿಗಳ ಸಂಘದಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದ ಕೆಇಬಿ ಮುಂದೆ 80ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ. ಇಂಧನ ಇಲಾಖೆಯ ನೌಕರರು ಮತ್ತು ಅಧಿಕಾರಿಗಳು ವಿದ್ಯುತ್ ವಿತರಣಾ ಕಂಪನಿಗಳ ಸಹಭಾಗಿಗಳಾಗಿರುತ್ತಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಉದ್ಯೋಗಿಗಳು ತಮ್ಮ ಆರೋಗ್ಯವನ್ನ ಪ್ರಾಣದ ಹಂಗನ್ನ ಲೆಕ್ಕಿಸದೆ ನಿರಂತರ ವಿದ್ಯುತ್ ಸರಬರಾಜು ಮಾಡುವ ಒತ್ತಡ ಕೆಲಸದಲ್ಲಿ ಶ್ರಮಿಸುತ್ತಿರುತ್ತಾರೆ. ಕೇಂದ್ರ ಸರ್ಕಾರ ಏಕಾಏಕಿ ಇಂತಹ ತೀರ್ಮಾನವನ್ನ ತೆಗೆದುಕೊಂಡು ಬಿಟ್ಟಿದೆ. ಈ ಬಗ್ಗೆ ರಾಜ್ಯ ಹಾಗೂ ಕೇಂದ್ರದ ಸಹಭಾಗಿತ್ವದೊಂದಿಗೆ ವಿಸ್ತಾರವಾಗಿ ಚರ್ಚಿಸಿ ಒಮ್ಮತದಿಂದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ್ ರಾಂಪುರು, ಕನ್ನಡ ಟಿವಿ, ಲಿಂಗಸೂಗೂರು. ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು. ಭೀಮಾ ನದಿಯ ತಟದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುಬ್ಬೇವಾಡ ಗ್ರಾಮದ ಬಳಿ ಭೀಮಾ ತೀರದಲ್ಲಿ ಕೊಳೆದ ಸ್ಥಿತಿಯಲ್ಲಿ 50 ವರ್ಷದ ವ್ಯಕ್ತಿಯನ್ನ ದುಷ್ಕರ್ಮಿಗಳು ಕೊಲೆಗೈದು ಬಿಸಾಕಿರುವ ಬಗ್ಗೆ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೃತನ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಂಕರ್ ಶಮಾದಾರ್, ಕನ್ನಡ ಟಿವಿ, ಇಂಡಿ. ಗುರುಮಠಕಲ್ ತಾಲೂಕಿನ ಜನಸೇನೆ ಹಾಗೂ ಜಯ ಕರ್ನಾಟಕ ಸಂಘಟನೆಗಳಿಂದ ಉತ್ತರ ಪ್ರದೇಶದ ಹತ್ರಾಸ್ ಕುವರಿಯಾದ ಮನೀಷಾ ವಾಲ್ಮೀಕಿ ಮೇಲಿನ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜನಸೇನಾ ಜಿಲ್ಲಾ ಅಧ್ಯಕ್ಷ ಅಶೋಕ್ ಐಕೂರು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಂಪಾಲು ಎನ್ನುವ ಭಾರತ ದೇಶದ ಹೆಣ್ಣು ಮಗಳನ್ನ ಸಮಾನತೆಯಿಂದ ಕಾಣುವ ಈ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಗಳ ಮೇಲೆ ಕ್ರೂರವಾಗಿ ವರ್ತಿಸಿ ಆಕೆಯ ನಾಲಿಗೆಯನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದ ಘಟನೆ ಇಡೀ ದೇಶವೇ ತಲೆ ತಗ್ಗುವಂತೆ ಮಾಡಿಬಿಟ್ಟಿದೆ. ಕೂಡಲೇ ಅಪರಾಧಿಗಳನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ನಾಗೇಶ್ ಗದ್ದಿಗಿ ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಡಾವೋ ಎಂದು ಅಧಿಕಾರಕ್ಕೇರಿದ ಬಿಜೆಪಿ ಪಕ್ಷ ಹೆಣ್ಣು ಮಕ್ಕಳನ್ನ ರಕ್ಷಿಸುವಲ್ಲಿ ವಿಫಲವಾಗಿದೆ. ಉತ್ತರ ಪ್ರದೇಶದಲ್ಲಿ ಕಾನೂನು ಹದಗೆಟ್ಟಿದ್ದು ಕೂಡಲೇ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಸಂತ್ರಸ್ತೆಯ ಕುಟುಂಬಕ್ಕೆ ರಕ್ಷಣೆ ಹಾಗೂ ಸೂಕ್ತ ಪರಿಹಾರವನ್ನ ನೀಡಬೇಕು ಮತ್ತು ಉತ್ತರ ಪ್ರದೇಶ ಸರ್ಕಾರವನ್ನ ವಶಗೊಳಿಸಬೇಕೆಂದು ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸಾಯಿರೆಡ್ಡಿ, ಮಲ್ಪಪಲ್ಲಿ, ಕನ್ನಡ ಟಿವಿ, ಗುರುಮಠಕಲ್. ರಕ್ಷಣೆ ಮಾಡುವ ಬಿಜೆಪಿ ಸರ್ಕಾರಕ್ಕೆ ಬಹುಮತದಿಂದ ಬಂದಂತ ಬಿಜೆಪಿ ಸರ್ಕಾರ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿದ ಈ ಭಾರತದ ಪ್ರತಿಯೊಬ್ಬ ಪ್ರಜೆಗಳ ರಕ್ಷಣೆಗಾಗಿ ಮತ್ತು ಈ ಮಹಿಳೆಯರ ರಕ್ಷಣೆಗಾಗಿ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಸಾರ್ವಜನಿಕರು. ಇವತ್ತ ಸಾರ್ವಜನಿಕರ ಹೆಸರಿನಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಿಜೆಪಿ ಸರ್ಕಾರ ವಿಪಿ ಸರ್ಕಾರದಲ್ಲಿ ಇವತ್ತು ಅತಿ ಹೆಚ್ಚು ಮಹಿಳೆಯರ ಅತ್ಯಾಚಾರ ಒಳಗೊಂಡಂತೆ ಇವತ್ತು ಕೇಂದ್ರ ಸರ್ಕಾರ
ಮಹಿಳೆಯರ ಮೇಲೆ ಅತ್ಯಾಚಾರ ಆದರೂ ಕೂಡ ಕಣ್ಣು ಮುಚ್ಚಿಕೊಂಡು ಕುಂತಂತೆ ಮುಸುಳೆ ಕಣ್ಣೀರು ಸುರಿಸೋದು ಸರಿಯಲ್ಲ. ಯಾಕಂತಂದ್ರೆ ಅವರು ಕೂಡ ಒಂದು ಹೆಣ್ಣಿನ ಹೊಟ್ಟಿನಲ್ಲಿ ಹುಟ್ಟಿವೆ ಅಂತಕ್ಕಂಥದ್ದು ಅವರು ಮರಿಬಾರ್ದು. ಅವರ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಹೆಂಡತಿ ಅನ್ನೋ ಒಂದು ಮನೋಭಾವನೆಯಿಂದ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಂದು ಮತ್ತೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಹೇಳಿ ಕೇಸಿಂದ ಈ ಹಿಂದೆ 5 ವರ್ಷ ಸರ್ಕಾರ ಮುಗಿದ ಅವಧಿ ನಂತರ ಅವರು ಮಹಿಳೆಯರ ಹೆಸರಿನಲ್ಲಿ ನಾವು ಮಹಿಳೆಯರಿಗೆ ಮೊದಲನೇ ಪ್ರಾತಿನಿಧ್ಯ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತೆ ಅಂತಂದು ದುಷ್ಕರ್ಮಿಗಳು ಕಾರ್ಮಿಕರು ಇವತ್ತು ಈ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಈ ವಿಶ್ವದಲ್ಲೇ ಭಾರತ ಅತ್ಯಾಚಾರದಲ್ಲಿ ಮೊದಲನೇ ಸ್ಥಾನ ಬಂದಿದೆ. ಇವತ್ತು ಅದನ್ನು ಖಂಡಿಸಿ ಕರ್ನಾಟಕ ಜನಸೇನೆ ವತಿಯಿಂದ ಗುರುಮಿಟ್ಕಲ್ ತಾಲೂಕಿನ ತಹಸೀಲ್ದಾರ್ ಮುಖಾಂತರ ಮತ್ತು ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ನಾವೇನಂತ ಎಚ್ಚರ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದರೆ ಇವತ್ತು ಮಹಿಳೆಯರ ಮೇಲೆ ಬಹಳಷ್ಟು ರಾಜ್ಯಗಳಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಸ್ವಾಮಿ, ನಾವು ನಿಮ್ಗೆ ಕೇಳೋದಿಷ್ಟೇ, ಈ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಹಿಂದಿನ ಸರ್ಕಾರಗಳು ಏನು ಮಾಡಿದವು, ಇವತ್ತು ತಾವು ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರಿಗೆ ಯಾವುದೇ ರೀತಿ ಸುರಕ್ಷತೆ ಇರಲಾರ್ದಂಥ ಒಂದು ಗುಂಡಾ ರಾಜ್ಯಗಳಾಗಿವೆ ಅಂತಕ್ಕಂಥದ್ದು. ಕಾರ್ಮಿಕರ ರಾಜ್ಯ, ಕಾರ್ಮಿಕರ ಭಾರತ ದೇಶ ಆಗಿದೆ ಅಂತಕ್ಕಂಥದ್ದು ಇದು ಖಂಡನೆ. ಇದನ್ನು ನಾವು ವಿರೋಧಿಸ್ತೀವಿ. ಇವತ್ತು ಕೇಂದ್ರದಲ್ಲಿ ನೀವು ಸೆಷನ್ನಲ್ಲಿ ಕುಂತು ನೀವು ಕಾಟಾಚಾರಕ್ಕೆ ಮೋಜು ಮಸ್ತಿ ಮಾಡೋಕ್ಕೆ ಕಳಿಸಿಲ್ಲ ಸ್ವಾಮಿ. ನಿಮ್ಮನ್ನು ನಾವು ಈ ಭಾರತ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡಿ ಈ ಕಾನೂನು ಚೌಕಟ್ಟಿನಲ್ಲಿ ಈ ಸಾರ್ವಜನಿಕರ ಜೀವನವನ್ನು ದಿನನಿತ್ಯ ನೀವು ಚರಿತ್ರೆ ಬರೆದಂತೆ ಬರೀಬೇಕಾಗಿದೆ. ಅವರ ಏಳುಬೀಳುಗಳನ್ನು ಖಂಡಿಸಿ ಇವತ್ತು ಅವರ ವಿರೋಧವನ್ನು ಮಾಡ್ತಾ ಇರತಕ್ಕಂಥ ಕಾರ್ಮಿಕರನ್ನು ಕೂಡಲೇ ಅವ್ರನ್ನ ವಶಪಡಿಸಿಕೊಂಡು ಅವ್ರಿಗೇನಂತಂದ್ರೆ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷೆಗಳು ಕೊಟ್ಟಿರೋದಿಲ್ಲ ಅಂತ ಒಂದು ಶಿಕ್ಷೆಯನ್ನು ಕೊಡಬೇಕಂತಂದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮತ್ತೆ ಇದೇ ರೀತಿಯಾಗಿ ಈ ಹಿಂದೆ 4 ದಿನಗಳ ಹಿಂದೆ ದಬದೇಯಲ್ಲಿ ಸುಮಾರು ಪ್ರವಾಸಿಗರು ಬಂದು ನಗ್ಲಾಪುರ ಠಾಣೆಯಲ್ಲಿ 8 ಜನ ಇವತ್ತು ಸಾವನ್ನಪ್ಪಿದ್ರು ಕೂಡ ಈ ಹಿಂದೆ ನಾವು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ಇವತ್ತಿಗೂ ಅದ್ರದ್ದು ಏನಂತಂದ್ರೆ ಯಾವುದೇ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಮೂಲಭೂತ ಸರ್ಕಾರ ಸೌಲಭ್ಯ ಕೊಡದೆ ಹೋದರೂ ಕೂಡ ತಾತ್ಕಾಲಿಕವಾಗಿ ಅಲ್ಲಿ ಸಿಬ್ಬಂದಿಯನ್ನು ಕಾವಲು ಸಿಬ್ಬಂದಿಯನ್ನು ನೇಮಕ ಮಾಡಬೇಕೆಂದು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಜಿಲ್ಲಾ ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದೀವಿ. ತಾಲೂಕು ಮತ್ತು ಜಿಲ್ಲಾ ಪ್ರವಾಸಿ ಮಂದಿರಕ್ಕೂ ಕೂಡ ನಾವೇನಂತಂದ್ರೆ ಮನವಿ ಮುಖಾಂತರ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಸಾರ್ವಜನಿಕರ ಪರ ಇಲ್ಲ ಈ ಸರ್ಕಾರ, ಸಾರ್ವಜನಿಕರ ವಿರೋಧ ಸರ್ಕಾರ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಧನ್ಯವಾದ. ನಾನು ಕರ್ನಾಟಕ ಜನಸೇನೆ ವತಿಯಿಂದ ಒತ್ತಾಯ ಮತ್ತು ಖಂಡನೆ. ಕಲಬುರಗಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿಬಂದಿದೆ. ಕಲಬುರಗಿ ವಲಯದ ಸುಲ್ತಾನಪುರ ಬಳಿ ಕುಖ್ಯಾತ ದರೋಡೆಕೋರಿನ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆದಿದೆ. ಕಲಬುರಗಿ ನಗರದ ಮೆಹಬೂಬ್ ನಗರದ ನಿವಾಸಿ 25 ವರ್ಷದ ಮುಬೀನ್ ಮೇಲೆ ಕಲಬುರಗಿ ಗ್ರಾಮೀಣ ಠಾಣಾ ಇನ್ಸ್ಪೆಕ್ಟರ್ ಸೋಮಲಿಂಗ ಅವರು ಫೈರಿಂಗ್ ಅನ್ನ ಮಾಡಿದ್ದಾರೆ. ಮುಬೀನ್ ಪೊಲೀಸರ ಮೇಲೆ ಹಲ್ಲಿಹೀನ ಮಾಡಿ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿದ್ದ. ಆತ್ಮರಕ್ಷಣೆಗಾಗಿ ಮುಬೀನ್ ಕಾಲಿನ ಭಾಗಕ್ಕೆ ಗುಂಡನ್ನ ಹಾರಿಸಲಾಗಿದೆ. ಮುಬೀನ್ ಈ ಹಿಂದೆ ವ್ಯಕ್ತಿಯೋರ್ವನನ್ನ ಕೊಲೆ ಮಾಡಿ ದರೋಡೆ ಮಾಡಿದ್ದ. ಕಳೆದ ರಾತ್ರಿ ಪೊಲೀಸರ ಕೈಗೆ ಮುಬೀನ್ ಸಿಕ್ಕಾಕಿಕೊಂಡಿದ್ದ. ಘಟನೆಯಲ್ಲಿ 2 ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳು ಮುಬೀನನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣವು ಕಲಬುರಗಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶ್ರೀಶೈಲ, ಕನ್ನಡ ಟಿವಿ, ಕಲಬುರಗಿ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಅಮ್ಮ ಸಂತದ ಹೂವಿನಂಗಡಿ ಜವರೇಗೌಡರು ಇಂದು ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಆದರೆ ದೇಶದಾದ್ಯಂತ ವ್ಯಾಪಿಸಿರುವ ಈ ಮಾರಣಾಂತಿಕ ಕಾಯಿಲೆಯಿಂದ ಮರಣ ಹೊಂದಿದವರ ಶವ ಸಂಸ್ಕಾರವನ್ನ ದೂರದಿಂದಲೇ ಮಾಡುವಂತಹ ಪದ್ಧತಿಯ ನಡುವೆ ಯಾವುದಕ್ಕೂ ಅಂಜದೆ ಅಳುಕದೆ ಜವರೇಗೌಡರು ಪ್ರೀತಿಯಿಂದ ಸಾಕಿದ್ದ ಸಿಡ್ಲಿ ಎನ್ನುವ ಪ್ರೀತಿಯ ನಾಯಿ ಮಾತ್ರ ತನ್ನ ಒಡೆಯನ ಅಂತ್ಯ ಸಂಸ್ಕಾರ ಆಗುವವರೆಗೆ ಅಳುತ್ತಾ ಗುರುತಾ ತನ್ನ ಒಡೆಯನ ನಡುವೆ ನನ್ನನ್ನು ಮಣ್ಣು ಮಾಡಿ ಎನ್ನುವಂತೆ ಕಾಲಿನಿಂದ ಗುಂಡಿಯನ್ನ ತೆಗೆಯುತ್ತಿದ್ದ ದೃಶ್ಯವನ್ನ ನೋಡಿದರೆ ಮನ ಕಲುಕುವಂತಿತ್ತು. ಪ್ರಾಣಿ ಒಡೆಯನಿಗೆ ತೋರಿಸುತ್ತಿದ್ದ ಪ್ರೀತಿಯನ್ನ ನೋಡಿದರೆ ಎಂಥವರಿಗೂ ಕಣ್ಣಲ್ಲಿ ನೀರು ತುಂಬಿಬಿಡುತ್ತದೆ. ದಂಡಿನ ಶಿವರಾತ್ರಿ ಮೇಗೌಡ, ಕನ್ನಡ ಟಿವಿ, ತುರುವೇಕೆರೆ. ಅದು
ಬೇಡವನು ಅಜ್ಜಿ ಅಜ್ಜಿ ಕರ್ಕೊಂಡ್ರೆ ಇಲ್ಲಿಂದ ಪೂಜೆ ಮಾಡಿದ್ಮೇಲೆ ಅದನ್ನೇ ಇಟ್ಕೊಂಡು ಹೋಗಿ ನಡೀತೀನಿ. ಸುಂದರ ಬಿಡ 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 ಸುಂದರ ಏನ್ ಮಾಡ್ಬೇಡ ಈ ಮಾರಣಾಂತಿಕ ಕಾಯಿಲೆ ಕೊರೋನಾಕ್ಕೆ ಇವತ್ತು ದಂಡೇಶ್ವರದ ಪಕ್ಕ ಹಂಸಂದ್ರ ಹೂವಿನಂಗಡಿ ಜವರೇಗೌಡರು ಬಲಿಯಾದರು. ಅವರ ಶವ ಸಂಸ್ಕಾರಕ್ಕೆ ಜನ ಬಂದಿದ್ದರು. ಆದರೆ ಅವ್ರು ಸಾಕಿದಂಥ ನಾಯಿ ಸಿಡ್ಲಿ ಅದು ಆ ಜವರೇಗೌಡ ಶವದ ಪಕ್ಕನೇ ಮಲಗಿದ್ದು. ಶವ ಸಂಸ್ಕಾರ ಪೂರ್ತಿ ಆಗೋವರೆಗೂ ಕೂಡ ಅದು ಅದರ ಒದ್ದಾಟ ನೋಡಬೇಕಿತ್ತು. ಅದೇ ತನ್ನ ಕಾಲಿನಿಂದ ಕೆರೆದು ಗುಂಡಿ ತೆಗೆದು ನಾನೇ ಈ ಶವ ಸಂಸ್ಕಾರದಲ್ಲಿ ಭಾಗಿಯಾಗ್ತೀನಿ, ನಾನೇ ಗುಂಡಿ ತೆಗಿತೀನಿ ಅನ್ನೋ ಭಾವನೆ ನಮ್ಮೆಲ್ರಿಗೂ ಅದೇನೋ ಮಣ್ಣು ಮಾಡುತ್ತೇನೋ ಅನ್ನೋ ಆ ದೃಶ್ಯ ನಮಗೆ ನಮ್ಮ ಕಣ್ಣಿಗೆ ಕಟ್ಟಿದಂಗಿದೆ. ಅದು ನೋಡಿದರೆ ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ಅಂತಾರೆ. ಇವತ್ತು ಅದು ಅಕ್ಷರಶಃ ಸತ್ಯ ಅನ್ನೋದನ್ನ ಸಾಬೀತು ಮಾಡಿದೆ. ಈ ಮಾರಣಾಂತಿಕ ಕಾಯಿಲೆ ಕೊರೋನಾ ಇನ್ನೂ ಎಷ್ಟು ಜನ ಈ ಥರ ಬಲಿಯಾಗ್ತಾರೋ. ಸುಮಾರು ನಾವು ನೋಡಿದ್ದೀವಿ ಟಿ ವಿನಲ್ಲಿ ಇಲ್ಲೆಲ್ಲ ಕೊರೋನಾ ಕಾಯಿಲೆ ಬಂದವ್ರನ್ನ ಜೆ ಸಿ ಬಿ ತೆಗೆದು ಮಣ್ಣು ಮಾಡಿರೋದ ನೋಡಿದ್ದೀನಿ, ನೂಕಿರೋದ. ಆದರೆ ಈ ನಾಯಿ ನಾನು ಕೂಡ ನನ್ನ ಯಾವುದೇ ಕರೋನಾ ನನಗೆ ಬಂದರೂ ಚಿಂತೆ ಇಲ್ಲ,
ನಾನು ಮಣ್ಣು ಮಾಡ್ತೀನಿ, ನಾನು ಇದರಲ್ಲಿ ಭಾಗಿಯಾಗ್ತೀನಿ ಅಂತೇಳಿ ಆ ನಿಯತ್ತಿಗೆ ಅವರು ಸಾಕಿದಂಥ ನಾಯಿ ಶಿಡ್ಲಿ, ಶಿಡ್ಲಿ ಅಲ್ಲ ಶಿಡ್ಲಿ, ಆ ಶಿಡ್ಲಿ ಇವತ್ತು ಯಜಮಾನಿಗೆ ಸಲ್ಲಿಸಿದ ಅಂತಿಮ ನಮನ ನೋಡಿದ್ರೆ ಈ ಮಾರಣಾಂತಿಕ ಕಾಯಿಲೆ ನಿಜಕ್ಕೂ ಕೂಡ ಯಾರಿಗೂ ಬರಬಾರ್ದು. ಇದು ಇವತ್ತಿಗೆಲ್ಲ ಇನ್ನು ಮುಂದೆ ಸ್ಟಾಪ್ ಆಗಬೇಕು. ಸರ್ಕಾರ ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟು ಸೇಫ್ಟಿ ಮೆಷರ್ಸ್ ಆಗಲಿ, ಔಷಧಿ ಕಂಡೀರಿ ಅದರಲ್ಲಿ ಪಾಲ್ಗೊಳ್ಳೋದಾಗಲಿ, ಇದನ್ನು ಮಾರಣಾಂತಿಕ ಕಾಯಿಲೆ ಈ ವಿದಾಯ ಹೇಳಬೇಕು ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಈ ಮೂಲಕ ಈ ಕನ್ನಡ ಟಿವಿ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸದಾ ಹಸನ್ಮುಖಿಯಾಗಿ ಲವಲವಿಕೆಯಿಂದ ಇರೋ ಇವರು ಹಿರಿಯ ಸಾಹಿತಿಗಳಾದ MD ಗೋಗೇರಿ ಇವರು. ಮೂಲತಃ ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಜೇಂದ್ರಗಡ ಸಮೀಪದ ಗೋಗೇರಿಯವರು ಶಿಕ್ಷಕರಾಗಿ ಹುಬ್ಬಳ್ಳಿಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಬಂದವರು. ಇವರು ಬರೆದಂತಹ ಮಕ್ಕಳ ಕವನ ಸಂಗ್ರಹಕ್ಕೆ ಹರ್ಡೆಕರ್ ಮನ್ಸೂಪ ಪ್ರಶಸ್ತಿ ಕೂಡ ಲಭಿಸಿದೆ. ಪುಟ್ಟಣ ಪರಿಸರ ಹಾಗೂ 101 ಮಕ್ಕಳ ಕವಿತೆ ಕೂಡ ಇವರ ಪ್ರಸಿದ್ಧ ಬರಹಗಳು. ಇವರಿಗೆ ಪ್ರಶಸ್ತಿಗಳ ಮಹಾಪುರವೇ ಹರಿದು ಬಂದಿದೆ. ಹರ್ಡೆಕರ್ ಮಂಚಪ್ಪ ಪ್ರಶಸ್ತಿ ಗದಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿರುವ ಹೆಗ್ಗಳಿಕೆ ಕೂಡ ಇವರಿಗಿದೆ. ಇನ್ನು ಹಿರಿಯ ಸಾಹಿತಿಗಳಾದ ಚನ್ನವೀರ ಕಣವಿ ಹಾಗೂ ದರಾಬೇಂದ್ರೆಯವರ ಜೊತೆ ಕೂಡ ತಮ್ಮ ಒಡನಾಟವನ್ನ ಹೊಂದಿದ್ದರು. ಇವರು ಇನ್ನೂ ಅಷ್ಟೆಲ್ಲ ಸಾಧನೆಗಳನ್ನ ಮಾಡಿದ್ದರೂ ಕೂಡ ಸರ್ಕಾರಕ್ಕೆ ಇಂತಹ ಸಾಹಿತಿಗಳನ್ನ ಗುರುತಿಸುವ ಗೋಜಿಗೆ ಹೋಗಲಿಲ್ಲ. ಹೀಗಾಗಿ ಹುಬ್ಬಳ್ಳಿಯ ಮಂಜುನಾಥ್ ಗೆಳೆಯರ ಬಳಗ ಹೋಗಿ ಅವರಿಗೆ ಗೌರವಿಸಿ ಸನ್ಮಾನಿಸಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇವರಿಗೆ ಗೌರವ ಡಾಕ್ಟರೇಟ್ ಕೊಡಲಿ ಎಂದು ಆಗ್ರಹಿಸಿದ್ದಾರೆ. ಮಹಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ. ಏನೋ ನಡೆದಿಲ್ಲ ಅಲ್ರಿ, 70-80 ವರ್ಷದ ಜೀವನದೊಳಗ ಪ್ರೀತಿಯಿಂದ ಇದ್ದು ಸ್ವರ್ಗಕ್ಕೆ ಹೋಗ ಚಲೋನೋ ಏನು ಮುದ್ದಾಡಿಬಿಡ. ಅದಕ್ಕೆ ಮನುಷ್ಯತ್ವ ಮಾನವತೆ ಬಹಳ ಮುಖ್ಯ. ಆದ್ರಿಂದ ತಾವೆಲ್ಲರೂ ಮನುಷ್ಯ ಮನುಷ್ಯನ ಪ್ರೀತಿಸ್ತಕ್ಕಂಥ ಉತ್ತಮವಾದಂಥ ಗುಣಗಳು. ಆಮೇಲೆ ನಿಮ್ಗೇನೂ ಮಾಡದೆ ಸುಮ್ಮನೆ ಇದ್ರಂತೂ ಬಹಳ ಚಲೋ. ಅದಕ್ಕೆ ಏನು ಒಂದು ಪ್ರೀತಿ, ಮನುಷ್ಯ ಪ್ರೀತಿ ಇರ್ತದೆ ಬಹಳ ಮುಖ್ಯ. ಮತ್ತು 70-80 ವರ್ಷದ ಜೀವನದೊಳಗೆ ಪ್ರೀತಿ ನಿಂತು ನಾವು ಜೀವನ ಸಾಕ್ಷಿ ಮುಗಿಸ್ಕೊಂಡು ಹೋಗೋದು ಭಾಳ ಒಳ್ಳೆ. ಸಾಹಿತ್ಯದೊಳಗೆ
ಅದರ ದ್ಯೋತಕವಾಗಿ ಈಗಾಗಲೇ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ ಅತ್ಯುತ್ತಮವಾದಂಥ ಒಂದು ಚುಟುಕು ಬರ್ದಾರೆ. ನಂತರ ಸಾಹಿತ್ಯದ ಬಗ್ಗೆ ಬಹಳಷ್ಟು ಆಸಕ್ತಿ ಅದ. ಸಂಗೀತನೂ ಬರ್ತದೆ, ಸಂಗೀತನೂ ಹಾಕ್ತಾರೆ ಇಬ್ಬರು ಗಂಡ ಹಾಕ್ತಿ. ಅದಕ್ಕೆ ನಮ್ಮ ಮೊಮ್ಮಗಳಂದ್ರೆ ಈಗ ಈತನ ಮೊಮ್ಮ ಈತನ ಮಗಳು ಭಾಳ ಅತ್ಯುತ್ತಮವಾಗಿ ಹಾಡ್ತಾರೆ. ಬೆಂಗಳೂರೊಳಗೆ ನೌಕರಿ ಅದಾವೆ ಏನು ಎಮ್ ಟೆಕ್ ಆಗಿ ಭಾಳ ಉತ್ತಮವಾದಂಥ ಸಹ ಇದು ನನ್ನ ಸಹ ನಮ್ಮ ತಂದೆಯವರು ನನಗೆ ಸ್ಕೂಲನ್ನು ಕಲಿಸಿದ್ರೆ ಕಾಲೇಜ್ಗೆ ಭಾಳ ಭಾಳ ಬಡವರಿದ್ದು ನಾವು ಆ ಟೈಮ್ನಾಗ. ಅವರು ಸೈಕಲ್ ತೊಗೊಂಡು ಸಾಲು ಸಾಲಿಗೆ ಹೋಗಿ ಪುಸ್ತಕನ ಮಾರಿ ಆಮೇಲೆ ಹಾಡು ಹೇಳಿ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಪ್ರಚೋದನೆ ಕೊಟ್ಟು ಆಮೇಲೆ ಅವರಲ್ಲಿ ಒಂದು ಶಿಕ್ಷಣ ನೀಡಿ ಆ ಬಂದ ಹಣದಿಂದ ನಮ್ಮನ್ನು ಶಾಲೆಗೆ ಕಳಿಸಿದ್ರು. ಮತ್ತು ಶಿಕ್ಷಕರಾಗಿಯೂ ಇದ್ದರು ಅವರು. ನಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ. ನಾವು ಅವರ ದಾರಿಯಲ್ಲಿ ನಾವು ಬೆಳೆದಿದ್ದೀವಿ. ನಾವು ಒಂದಿಷ್ಟು ಕವಿಯಾಗಿ ಒಂದಿಷ್ಟು ಪುಸ್ತಕ ಸಹಿತ ಬರೆದಿದ್ದೀನಿ. ಅದೆಲ್ಲ ಅವರಿಗೆ ಅರ್ಪಣೆ ಮತ್ತು ಅವರ ಆಶೀರ್ವಾದ ನಾವು ಬೆಳೀತಾ ಇದ್ದೀವಿ. ಇಂಥ ತಂದೆಯನ್ನು ಪಡೆದಕ್ಕಾಗಿ ನಾವು ಭಾಳ ಪುಣ್ಯ ಮಾಡಿದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಶಿಕ್ಷಕರು ಸಾಹಿತಿಗಳಾದಂಥ ಎಮ್ ಡಿ ಗೋಗೇರಿ ಸಾಹೇಬರಿಗೆ ಇಂದು ನಾವೆಲ್ಲರೂ ಗೆಳೆಯರ ಬೆಳೆದವರು ಸೇರಿ ಸನ್ಮಾನ ಮಾಡಿದ್ದೇವೆ. ನಾವು ಒಂದೇ ಕೇಳ್ಕೊಳ್ಳೋದು ಸಮಾಜಕ್ಕೆ ಸರ್ಕಾರಕ್ಕೆ ಅವರಿಗೆ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ಕೊಟ್ಟರೆ ಭಾಳ ಖುಷಿಯಾಗುತ್ತೆ. ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಡಾಕ್ಟರೇಟ್ ಪದವಿ ಪಡೆಯಬೇಕಂಥೇಳಿ ಆಸೆ ಕೂಡ ಇದೆ. ಹಿಂದೊಮ್ಮೆ ಮೈಸೂರಿಗೆ ಹೋಗಿ ಅಲ್ಲಿ ಸ್ವಲ್ಪದ್ರಲ್ಲಿ ಏನೋ ತಪ್ಪಿ ಡಾಕ್ಟರೇಟ್ ಪದವಿ ತಪ್ಪಿದೆ ಅವರಿಗೆ. ನಾವೆಲ್ಲರೂ ಇವತ್ತು ಅವರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಅವರಿಂದ ನಾವು ಆಶೀರ್ವಾದ ಪಡೆದಿದ್ದೇವೆ. ನಾವೆಲ್ಲರಿಗೂ ದೇವ್ರಿಗೆ ಕೇಳ್ಕೊಳ್ಳೋದು ಒಂದೇ, ಅವರಿಗೆ ಡಾಕ್ಟರೇಟ್ ಪದವಿ ಸಿಗಲಿ. ಜೊತೆಗೆ 3,000 ಬುಕ್ಗಳನ್ನ ಬರೆದಿದ್ದಾರೆ, 100,000 ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಮತ್ತೆ ಹುಬ್ಬಳ್ಳಿಯಲ್ಲಿಯೇ ಕಲಿತು ಇಲ್ಲೇ ಶಿಕ್ಷಣ ಪಡೆದು ಇಲ್ಲೇ ಕಾಲೇಜಿಗೆ ಗೋಪನಕೊಪ್ಪ ಕಾಲೇಜಿನಲ್ಲೇ ತಮ್ಮ ಶಿಕ್ಷಣ ಅಂದರೆ ವ್ಯಾಸಂಗನ ಮುಗಿಸಿದ್ದಾರೆ. ನಮಗೆ ಅವರು ಒಮ್ಮೆ ಉತ್ತರ ಕರ್ನಾಟಕದ ಹೆಮ್ಮೆಯ ಹುಬ್ಬಳ್ಳಿಯ ಪುತ್ರ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಬಹಳ ಖುಷಿಯಾಗುತ್ತೆ. ಇವತ್ತು ವಿಶೇಷವಾಗಿ ಅವ್ರಿಗೆ ಸನ್ಮಾನ ಮಾಡಿದ್ದಕ್ಕೆ ನಾವೆಲ್ಲರೂ ಬಹಳ ಖುಷಿಯಾಗಿದ್ದೇವೆ. ಅದ್ಭುತ ಕವನ ಅದಾವ, ಒಳ್ಳೆಯ ಕವನ ಅದಾವ. ಆದ್ರೆ ಇಂಥ ಹಾಡು ಎಲ್ಲರ ಹಾಡು ಅಂತ ಹಾಸ್ಯದ ಚುನಾವಣೆಗೆ ನಿಂತ ನಮ್ಮ ಕಡೆ ಮನೆ ಹನುಮಂತ, ಚುನಾವಣೆಗೆ ನಿಂತ ನಮ್ಮ ಕಡೆ ಮನೆ ಹನುಮಂತ, ಪಟಗ ತೆಗೆದು ಮೂಲಿಗೆಟ್ಟ, ಗಾಂಧಿ ಟೋಪಿ ತಲೆಗೆ ಎಟ್ಟ, ದೇಹರು ಜೊಬ್ಬ ಹೊಲಿಸಿ ತೊಟ್ಟ, ಖಾದಿ ಧೋತ್ರ ಕೊಂಡು ಒಟ್ಟ, ಜಬರದಸ್ತಿಲಿ ಲಂಗಟ ತೀಡಿ ಪ್ರಚಾರಕ್ಕೆ ಹೊಂಟ, ಚುನಾವಣೆಗೆ ನಿಂತ ನಮ್ಮ ಕಡಮನೆ ಹನುಮಂತ, ಸೂರ್ಯನ ನೆಲಸ್ತೀನಿ ಅಂದ, ಚಂದ್ರನ ಕೈಯಾಗಿಡುತ್ತೀನಿ ಅಂದ, ಡ್ರಮ್ಮಿನ ತುಂಬ ಸರಿಯ ತಂದ, ಬೆಳತನ ಕುಡಿದ ಕುಡಿರಿ ಅಂದ, ಕುಡಿದ ಮಬ್ಬಿನಲ್ಲಿ ಮಾಧುರೇಣತ ಕೊಟ್ಟ ಇವಾಗ ಓಟ, ಚುನಾವಣೆಗೆ ನಿಂತ ನಮ್ಮ ಕಡೆ ಮನೆ ಹನುಮಂತ, ಊರಿಗೆ ಒಡಿಯ ನಾನೇ ಅಂದ, ರೋಡು ಮಾಡಿಸ್ತೀನಿ ಚಂದ, ಶಾಲಿ ಕಟ್ಟಿಸ್ತೀನಿ ಅಂದ, ಹೇಳುತ್ತ ಹೋದ ಮುಂದ ಮುಂದ, ಅಂತಸ್ತುಳ್ಳ ಮನೆ ಕಟ್ಟಿಕೊಂಡುತ್ತ ಹೋಗಿ ಮ್ಯಾಲೆ ನಿಂತ, ಚುನಾವಣೆಗೆ ನಿಂತ ನಮ್ಮ ಕಡೆ ಮನೆ ಹನುಮಂತ, ಸೈಟು ಕೊಡಿಸ್ತೀನಿ ಅಂದ, ಲೈಟು ಹಚ್ಚಿಸ್ತೀನಿ ಅಂದ, ಚುನಾವಣೆಗೆ ನಿಂತ ನಮ್ಮ ಕಡೆ ಮನೆ ಹೊಡಿಮಂತ, ಬೋರು ಹೊಡಿಸ್ತೀನಿ ಅಂದ, ನೀರು ಕುಡಿಸ್ತೀನಿ ಅಂದ. ನೀರು ಕುಡಿಸೋದು ಯಾರು ನಮಗೆ ಕೇಕ ಹಚ್ಚಿ ಬಿಡೋದು, ಅದಕ್ಕೆ ನೀರು ಕುಡಿಸೋದಂತಾರ. ಪೈಪು ಜೋಡಿಸ್ತೀನಿ ಅಂದ, ರೊಕ್ಕ ಮಂಜೂರು ಮಾಡಿಸಿ ತಂದ, ಹಳ್ಳಿ ಜನರಿಗೆ ಸುಳ್ಳು ಪಂಪು ಹಾಕಿ ಪೈಪು ಒಡೆಯಿತಂದ, ಚುನಾವಣೆಗೆ ನಿಂತ ನಮ್ಮ ಕಡೆಮನೆಯ ನಮಂತ, ಶಾಲೆಗೆ ವಿಜಿಟ್ ಮಾಡಕ. ಇವಿಷ್ಟು ಈ ಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.